ಅಮ್ಮ ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಬೀಗ ಹಾಕೋದು. ಈ ಬೀಗ ಹಾಕೋದು ಏನಕ್ಕೆ ಅಂದರೆ ನಮ್ಮ ಜೊತೆನೇ ಇರ್ತಾರೆ, ನಮ್ಮ ಜೊತೆ ಕೆಲಸ ಮಾಡ್ತಿರ್ತಾರೆ, ಆದರೆ ನಮಗೆ ತೊಂದರೆ ಕೊಡ್ತಾ ಇರ್ತಾರೆ. ಹಿಂದೆ ನಮಗೆ ಅದನ್ನು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗ್ಬೋದು ಅಥವಾ ಏನೋ ನಮ್ಮ ಬಗ್ಗೆ ಕೆಟ್ಟದ್ದು ಅವ್ರ ಮನಸ್ಸಲ್ಲಿ ಇರುತ್ತೆ. ಅವರ ಕೆಟ್ಟ ಬುದ್ಧಿನ ನಿನ್ನ ಹತ್ರ ಬೀಗ ಹಾಕ್ತೀನಿ, ಅವ್ರು ಒಳ್ಳೆ ಬುದ್ಧಿ ಕೊಡು, ನಮ್ಮ ಜೊತೆ ಪ್ರೀತಿ ವಿಶ್ವಾಸದಿಂದ ಇರಬೇಕು ಅಂತೇಳಿ ಆ ಬೀಗ ಹಾಕ್ಬಿಟ್ಟು ಹೋಗ್ತಾರೆ. ಅದು ಈ ಮನೆಗೆ ಯಾವುದೇ ಪೀಡೆ ಪಿಶಾಚಿ ಬರಬಾರ್ದು ಅಂತೇಳಿ ಮನೆ ಬಾಗಿಲಿಗೆ ಅಂಕೋಲೆ ಕಡಿ ಕೆಟ್ಟಿದ್ರೆ ಖಂಡಿತವಾಗ್ಲು ಯಾವುದೇ ಒಂದು ಕೆಟ್ಟ ಗ್ರಹಗಳು ಅದು ಮನೆ ಒಳಗಡೆ ಬರಲ್ಲ ಅಂತೇಳಿ ನಡೆಸ್ಕೊಂಡ್ಬಂದಿದ್ರು. ಉಗುರು ಕಚ್ಚಿಬಿಡಿ. ನಮ್ಮ ತಾಯಿತ ಅನ್ನೋದು ಅನಾದಿ ಕಾಲದಿಂದ ಬಂದಿರ್ತಕ್ಕಂಥ ಒಂದು ಆ ಒಂದು ನಂಬಿಕೆ. ಯಾಕಂದರೆ ಮಕ್ಕಳಿಗೆ ಬಾಲಗ್ರಹ ಮಂತ್ರ ಆಗ್ಬೋದು ಅಥವಾ ದೊಡ್ಡವ್ರಿಗೆ ಯಾವುದೇ ಒಂದು ಈ ಥರ ನೈಟ್ ಹೊತ್ತು ಕೆಲವರು 12 ಗಂಟೆ 1 ಗಂಟೆಗೆ ಓಡಾಡ್ತಾರೆ, ಕೈ ಕಾಲು ತುಳಿಯೆಲ್ಲ ಮನೆ ಒಳಗಡೆ ಹೋಗ್ತಾರೆ, ಅವರು ನಾನ್ ವೆಜ್ ತಿಂದಿರ್ಬೋದು ಅಥವಾ ಏನೋ ಒಂದು ಮಾಡಿಕೊಂಡು ಮನೆಗೆ ಬಂದಾಗ ಈ ಅಕಾಲಿಕ ಮರಣ ಹೊಂದಿರ್ತಾರೆ, ಆಕ್ಸಿಡೆಂಟ್ ಆಗ್ಬೋದು ಅಥವಾ ಏನೇ ಒಂದು ನೀಣ್ ಹಾಕೊಂಡು ಸುತ್ತಿರ್ತಾರೆ, ಅಂಥ ಜೀವಗಳು ಓಡಾಡ್ತಾ ಇರುತ್ತೆ. ಅವ್ರಿಗೆ ಏನಂದರೆ ಇಂಥ ದೇಹಗಳು ಸಿಕ್ಕಿದಾಗ ಕೈ ಕಾಲು ತುಳಿದು ಮನೆಗೆ ಹೋಗ್ತಾರೆ. ಸೊ ಅವಾಗ ಮನೆಗೆ ಅವ್ರ ಮೈ ಮೇಲೆ ಸೇರಿಕೊಳ್ಳುತ್ತೆ ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಳ್ಳೋಕ್ಕೆ, ಯಾಕೆಂದರೆ ಅದಕ್ಕೆ ಮುಕ್ತಿ ಸಿಗಬೇಕು. ಸೊ ಅಂಥ ಒಂದು ಯಾವುದೇ ಒಂದು ಕೆಟ್ಟು ಒಂದು ಚೇಷ್ಟೆಗಳು ಮನೆಗೆ ಬರಬಾರ್ದು ಅಂತ ಹೇಳಿ ಮತ್ತೆ ಅಂಕೋಲೆ ಕಡ್ಡಿ ಮತ್ತು ಈ ತಾಯತ ಕಟ್ಟೋದು ಅನಾದಿ ಕಾಲದಿಂದ ನಡ್ಕೊಂಡ್ಬಂದಿದೆ.